ಕೇವಲ ಒಂದು ಕೆಜಿ ವಾಂತಿಗೆ ಒಂದು ಕೋಟಿಗಿಂತಲೂ ಹೆಚ್ಚು ಬೆಲೆ ಇದೆ. ಈ ವಾಂತಿಯನ್ನ ನೀವು ಅರಬ್ ರಾಷ್ಟ್ರಗಳಿಗೆ ಮಾರಾಟ ಮಾಡಿದ್ರೆ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗಬಲ್ರಿ. ನಾನು ಹೇಳ್ತಾ ಇರೋದು ನಿಜ ರೀ, ಆದರೆ ಅದು ನಮ್ಮ ವಾಂತಿ ಅಲ್ಲ. ಸ್ಪರ್ಮ್ ವೇರ್ ಅಂತಾರಲ್ಲ, ಆ ತಿಮಿಂಗಿಲದ ವಾಂತಿಗೆ ಕೋಟಿಗಟ್ಟಲೆ ಹಣ ಉಂಟು. ಇದರ ಮಾರಾಟ ಭಾರತ, ಅಮೆರಿಕಾ, ಆಸ್ಟ್ರೇಲಿಯಾ ಸಹಿತ ಇಂದಿಗೆ 40 ದೇಶಗಳಲ್ಲಿ ಇದರ ವಾಂತಿ ಮಾರಾಟವನ್ನು ನಿಷೇಧಿಸಲಾಗಿದೆ. ವೀಕ್ಷಕರೇ, ಈ ತಿಮಿಂಗಲ ಹಾಗಾದರೆ ಯಾವ ರೀತಿಯ ವಾಂತಿ ಮಾಡ್ತದೆ? ಅಷ್ಟಕ್ಕೂ ಇದಕ್ಕೆ ಅಷ್ಟೊಂದು ಬೆಲೆ ಇರೋದಾದರೂ ಯಾಕೆ ಗೊತ್ತುಂಟ? ಈ ಸ್ಪರ್ಮ್ವೆಲ್ ತಿಮಿಂಗಿಲ ಮಾಡುವ ವಾಂತಿಗಷ್ಟೇ ಇಷ್ಟೊಂದು ಹಣ ಇರುತ್ತೆ. ಈ ತಿಮಿಂಗಿಲಗಳು 49-50 ಅಡಿ, ಅಂದರೆ ನಮ್ಮೂರಲ್ಲಿ ಓಡಾಡುವ ಬಸ್ಗಳಿಗಿಂತಲೂ ಉದ್ದ ಆಗಿರುತ್ತೆ. ಇವುಗಳು ತಮ್ಮ ಆಹಾರಕ್ಕಾಗಿ ಸಮುದ್ರದಲ್ಲಿರುವಂತಹ ಸ್ಕಿಡ್ವಾ ಅನ್ನುವ ಸಮುದ್ರದ ಜೀವಿಯನ್ನು ಹೆಚ್ಚು ತಿಂದಾಗ ಅವುಗಳ ಕೊಕ್ಕುಗಳು ತಿಮಿಂಗಿಲ ಹೊಟ್ಟೆಯಲ್ಲಿ ಜೀರ್ಣ ಆಗೋದಿಲ್ಲ. ಇದರಿಂದ ತಿಮಿಂಗಿಲಕ್ಕೆ ಮಲ ಹೊರಗೆ ಹೋಗೋದಿಲ್ಲ. ಹಾಗಾಗಿ ಈ ಸ್ಕಿಡ್ವಾಗಳು ತಿಮಿಂಗಿಲ ಹೊಟ್ಟೆಯಲ್ಲಿ ಒಂದು ರೀತಿಯ ಮೇಣದ ಹಾಗಿನ ಪದಾರ್ಥವನ್ನು ಉಂಟು ಮಾಡುತ್ತೆ. ಆಗ ತಿಮಿಂಗಿಲಗಳು ಅದನ್ನು ವಾಂತಿ ಮಾಡಿ ಅಥವಾ ಮಲದ ರೂಪದಲ್ಲಿ ಹೊರಹಾಕುತ್ತೆ. ಇದು ಸಮುದ್ರದಲ್ಲಿ ಸೇರಿದಾಗ ಅಲ್ಲಿ ರಾಸಾಯನಿಕವಾಗಿ ಅದರಿಂದ ಸುದೀರ್ಘವಾದ ಒಂದು ಸುಗಂಧ ದ್ರವ್ಯ ಹೊರಹೊಮ್ಮುತ್ತದೆ. ಈ ಸುಗಂಧ ದ್ರವ್ಯಕ್ಕೆ 400,000,000 ರೂಪಾಯಿ ಅರಬ್ ದೇಶದಲ್ಲಿ ಸಿಗುತ್ತೆ. ಯಾಕೆ ಅಂದರೆ ಇದರಿಂದ ಸುಗಂಧ ದ್ರವ್ಯ ತಯಾರಿಸಿದರೆ ಎಷ್ಟೋ ತಿಂಗಳುಗಳ ತನಕ ತನ್ನ ಸುವಾಸನೆಯನ್ನು ಹಾಗೇನೆ ಹಿಡಿದಿಟ್ಕೊಳ್ಳುತ್ತೆ. ಇದು ನೋಡೋದಕ್ಕೆ ಬೂದು ಬಣ್ಣದಿಂದ ಕೂಡಿರುತ್ತೆ. ಕ್ರಮೇಣ ಇದು ಸಮುದ್ರದಲ್ಲಿ ತೇಲಿ ದಡಗಳಿಗೆ ಬಂದು ಸೇರುತ್ತೆ. ನಮ್ಮ ಭಾರತದಲ್ಲಿ ಕಾರವಾರ, ಮಹಾರಾಷ್ಟ್ರ, ತಮಿಳುನಾಡು ಮೊದಲಾದ ಸಮುದ್ರ ತೀರದಲ್ಲಿ ತಿಮಿಂಗಿಲ ವಾಂತಿ ಸಿಕ್ಕಿದ ಉದಾಹರಣೆ ಇದೆ. ಸ್ಪರ್ಮ್ ತಿಮಿಂಗಿಲ ತೀರಾ ಅಳಿವಿನಂಚಿನಲ್ಲಿ ಇರೋದ್ರಿಂದ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಈ ಉತ್ಪನ್ನವನ್ನು ಮಾರಾಟ ಮಾಡುವುದು ಅಪರಾಧವಾಗಿದೆ. ಕೇವಲ ಒಂದು ಸುಗಂಧ ದ್ರವ್ಯಕ್ಕಾಗಿ ಬೃಹತ್ ಗಾತ್ರದ ತಿಮಿಂಗಿಲಗಳನ್ನು ಹಣದ ಆಸೆಗಾಗಿ ಕೊಲ್ತಾರೆ. ಹಾಗಾಗಿ ಇಂದು 40-50 ದೇಶದಲ್ಲಿ ಇದರ ಮಾರಾಟವನ್ನು ನಿಷೇಧಿಸಲಾಗಿದೆ. ವೀಕ್ಷಕರೇ, ಮನುಷ್ಯ ತನ್ನ ವಿಲಾಸಿ ಜೀವನಕ್ಕಾಗಿ ಪ್ರಕೃತಿಯಲ್ಲಿರುವ ಜೀವಿಗಳನ್ನು ಮನಸ್ಸೋ ಇಚ್ಛೆ ಬಳಸಿಕೊಳ್ಳೋದು ಎಷ್ಟು ಸಮಂಜಸ ನೀವೇ ಹೇಳಿ. ವೀಕ್ಷಕರೇ, ಇದು ತಿಮಿಂಗಿಲದ ವಾಂತಿಯ ಕತೆ. ಮನುಷ್ಯ ಹಣಕ್ಕಾಗಿ ಯಾವುದನ್ನು ಕೂಡ ಬಿಡೋದಿಲ್ಲ ಅನ್ನೋದು ಅಷ್ಟೇ ಸತ್ಯ ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದ.